ನನಗೆ ರೆಡ್ಡಿ ಅವರು ಹೊಸ ಪಕ್ಷ ಮಾಡ್ತಾರೆ ಅಂತ ಹೇಳಿ ನಾನು ಒಂದು ವಾರದಿಂದ ಸುದ್ದಿಲಿ ಇತ್ತು ಹೊಸ ಪಕ್ಷ ಮಾಡಿದ್ದಾರೆ ಅಂತ ತಾವು ಹೇಳ್ತಿದ್ರಿ. ಆಶ್ಚರ್ಯ ಆಗಿದೆ. ಯಾಕೆಂದರೆ ರಾಜಕಾರಣದಲ್ಲಿ ಇವತ್ತು ಯಾವುದೇ ರಾಜ್ಯದಲ್ಲಿ ಎರಡು ಮೂರು ಪಕ್ಷ ಮೀರಿ ಬೇರೆ ಪಕ್ಷಗಳು ಅಷ್ಟೊಂದು ಸ್ವಾಭಾವಿಕವಾಗಿ ಬೆಳವಣಿಗೆನ ಆಗ್ತಾ ಇಲ್ಲ. ಅದು ಯಾವ ಉದ್ದೇಶಕ್ಕೆ ಅವ್ರು ಇನ್ನೊಂದು ಪಕ್ಷ ಮಾಡಲಿಕ್ಕೆ ಹೊರಟರು ನಮಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಒಳ್ಳೆ ಸ್ನೇಹಿತರು, ನಾವು ಕೂತ್ಕೊಂಡು ಮಾತಾಡಿ ಕೇಳ್ತೀವಿ ಏನು ಯಾತಕ್ಕೆ ಅಂತೇಳಿ, ಅವ್ರ ಆಸೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಇದು ನಮ್ಮ ದೃಷ್ಟಿನಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ. ನನಗೆ ಗೊತ್ತಿಲ್ಲ, ಇವತ್ತು ಹೇಳಿದ್ರಿ ನಾಳೆಯಿಂದ ಟ್ರೈ ಮಾಡಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ಜನತತ್ವವಾದ ದೋಸ್ತಿಗಳೆಲ್ಲ ಸೇರಿದ್ರಿ, ಬಹಳ ಖುಷಿ ಖುಷಿಯಿಂದ ಮಾತಾಡ್ತಿದ್ರಿ. ಲಕ್ಷ್ಮೀ ನರಸಿಂಹಯ್ಯನವರು ನಮಗೆಲ್ಲ ರಾಜಕೀಯವಾಗಿ ಮೇಲೆ ತಂದವರು. ಅವರ ಸ್ಮರಣೆ ಆಗ್ತಾ ಇದೆ. ಅವರು ಆಗಿ ಮಾಡಿದಂಥ ಬ್ಯಾಂಕ್ ಉದ್ಘಾಟನೆ 25 ವರ್ಷದ ಕಾರ್ಯಕ್ರಮ ಆಗುತ್ತೆ ಅಂದರೆ ಪಕ್ಷ ಅಂತೇಳಿ ಭೇದ ಮಾಡ್ಕೊಂಡಿರೋದು ಅಗತ್ಯ ಇಲ್ಲ. ನಾವೇನು ಒಂದು ಬೆಂಗಳೂರಿನಲ್ಲಿ ಟ್ರೂಪ್ ಇದ್ವಿ ನಾವೆಲ್ಲ, ಲಕ್ಷ್ಮೀ ನರಸಿಂಹಯ್ಯನವರು ಸೇರ್ಕೊಂಡಂಗೆ ನಾವೆಲ್ಲ ನೆನ್ನೆ ಬಂದ್ವಿ. ಇನ್ನೂ ಕೆಲವ್ರು ಬರೋಕ್ಕಾಗಲಿಲ್ಲ, ಸಿಂಧೆ ಅವ್ರು ಆಗಲಿಲ್ಲ, ಜಾಲಪ್ಪನವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾವೆಲ್ಲ ಯಾವಾಗಲೂ ಜೊತೇಲಿ ಇರ್ತಿದ್ದವರು, ಸ್ನೇಹಕ್ಕೋಸ್ಕರ ಸೇರಿದ್ದು ಬಿಟ್ಟರೆ ಬೇರೇನೂ ರಾಜಕಾರಣ ಇಲ್ಲ ಅಲ್ಲಿ. ಆಗ್ತೀವಿ, ಆಗ್ತಿದ್ವಿ, ಆಗ್ತಾ ಇದ್ವಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.